ಕರ್ನಾಟಕದಾದ್ಯಂತ ಒಟ್ಟು 21 ಪ್ರತಿಷ್ಠಾನಗಳು ಇದ್ದಾವೆ, ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಾನವೂ ಇಲ್ಲ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಈ ಕಲ್ಯಾಣ ಕರ್ನಾಟಕದ ಭಾಗದ ವತಿಯಿಂದ ಗುಲ್ಬರ್ಗಾದಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕಾರರ ಪ್ರತಿಷ್ಠಾನ ಹಾಗೂ ರಾಯಚೂರಿನಲ್ಲಿ ನಾಡೋಜ ಶಾಂತರಸರ ಪ್ರತಿಷ್ಠಾನವನ್ನು ಮೊದಲು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮನವಿ ಸಲ್ಲಿಸ್ತಾ ಇದ್ದೀವಿ. This video presented by Inspire Global Group Institute. Learn to succeed. Institute offers a wide range of professional and technical courses. Currently offering 20% discounts. Visit for details and free career counseling at MG Road Adarsh Nagar Kalburgi. Pradeshika mattu samajika samanate ee kaladalli baala anivarya mattu agatyada kelasa. Onda bhagada abhivruddhi kevala bhaugolika abhivruddhi adare rastegaladare neerinadu agabodu charandi vyavasthe agabodu ivellavugalu saitha bahya vyavasthegalagi ಮನುಷ್ಯನ ಬದುಕಿಗೆ ಅನಿವಾರ್ಯ ಆಗ್ತವೆ. ಆದರೆ ಮನುಷ್ಯ ಮನುಷ್ಯನಾಗಿ ಬದುಕೋದಕ್ಕೆ, ವ್ಯಕ್ತಿತ್ವ ನಿರ್ಮಾಣ ಆಗೋದಕ್ಕೆ, ಸಮಾಜದ ಬಗ್ಗೆ ಕಾಳಜಿಯನ್ನು ಕಳಕಳಿಯನ್ನು ಇಟ್ಕೊಳ್ಬೇಕಾದ್ರೆ, ಸಮಾನತೆ ಸಾಮರಸ್ಯದ ಬದುಕನ್ನು ಬದುಕಬೇಕಾದ್ರೆ, ಬರೀ ಈ ಹೊರಗಿನ ಬಾಹ್ಯಾಡಂಬರದ ಅವಶ್ಯಕತೆಗಳ ಜೊತೆಗೆ ಜೊತೆಯಾಗಿ ನಮಗೆ ಏನು ಬೇಕಾಗ್ತದೆ ಅಂತಂತಂದರೆ, ಆಂತರಿಕವಾಗಿ ನಮ್ಮ ವ್ಯಕ್ತಿತ್ವವನ್ನು ಪರಿಣಾಮಕಾರಿಯಾಗಿ ನಿರ್ಮಿಸತಕ್ಕಂಥ ವ್ಯವಸ್ಥೆಯೊಂದು ಬೇಕಾಗ್ತದೆ. ಅದಕ್ಕೆ ನಮಗೆ ಸಾಹಿತ್ಯ ಬೇಕು, ಸಂಗೀತ ಬೇಕು, ಕಲೆ ಬೇಕು, ಸಾಂಸ್ಕೃತಿಕ ಕ್ಷೇತ್ರ ಬೇಕು, ಇವೆಲ್ಲವುಗಳು ಬೇಕಾಗ್ತವೆ. ಆದರೆ ದುರ್ದೈವ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ಇವುಗಳ ನಿರ್ಲಕ್ಷ್ಯ ಮನೋಭಾವವನ್ನು ನಾವು ಸರ್ಕಾರ ದೃಷ್ಟಿಯಲ್ಲಿ ಕಾಣ್ತಾ ಇದ್ದೇವೆ. ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರವಾಗಿ ಈ ಭಾಗದಲ್ಲಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಂಘಿಕ ಚಟುವಟಿಕೆಗಳನ್ನು ಹೆಚ್ಚು ಹೆಚ್ಚು ಸರ್ಕಾರ ಕೊಡಬೇಕು ಅನ್ನುವಂಥದ್ದನ್ನು ನಂಜುಂಡಪ್ಪ ವರದಿಯಲ್ಲಿ ದಾಖಲೆ ಮಾಡಿದ್ರು ಸಹಿತ, ಇಷ್ಟು ವರ್ಷಗಳಾದರೂ ಸಹಿತ ನಂಜುಂಡಪ್ಪ ವರದಿ ಬಂದು ಈ ಭಾಗಕ್ಕೆ ಸಿಗಬೇಕಾದಂಥ ಪ್ರಾದೇಶಿಕ ನ್ಯಾಯ ಇನ್ನೂ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ದುರಂತ ಮತ್ತು ನಿರ್ಲಕ್ಷ್ಯದ ಮನೋಭಾವದ ಸಂಕೇತ ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಸಾಹಿತಿಗಳು, ಸಂಘಟಕರು, ಸಮಾಜ ಸೇವಕರು, ಇನ್ನಿತರ ಕ್ಷೇತ್ರಗಳಿರ್ತಕ್ಕಂಥವರೆಲ್ಲರೂ ಸೇರಿಕೊಂಡು ಈ ಭಾಗಕ್ಕಾಗಿರುವಂಥ ಈ ಸಾಹಿತ್ಯಿಕ, ಸಾಂಸ್ಕೃತಿಕ ಕ್ಷೇತ್ರದ ಸಾಮಾಜಿಕ ಅಸಮಾನತೆಯ ಕುರಿತು ಹೋರಾಟ ಮಾಡೋದಕ್ಕೆ, ಒತ್ತಾಯ ಮಾಡೋದಕ್ಕಾಗಿ ಈ ಒಂದು ಸಂಘಟನೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅವುಗಳ ಅಂಗವಾಗಿ ಮೊಟ್ಟ ಮೊದಲನೆಯದಾಗಿ 26 ಕರ್ನಾಟಕದಲ್ಲಿರುವಂಥ ಸರ್ಕಾರದ ಪ್ರತಿಷ್ಠಾನಗಳು, ಈ ನಮ್ಮ 7 ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಒಂದು ಪ್ರತಿಷ್ಠಾನ ಇಲ್ಲ ಎನ್ನುವುದು ಅತ್ಯಂತ ದುರಂತ ಮತ್ತು ದುರ್ದೈವದ ಸಂಗತಿಯಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಹಿರಿಯ ಭಾಗದ ಸಂಗೀತಗಾರರು ಮತ್ತು ಸಾಹಿತಿಗಳು, ನಾಟಕಕಾರರು, ಚಿತ್ರಕಲಾವಿದರು, ಸಮಾಜ ಕ್ಷೇತ್ರದಲ್ಲಿ ದುಡಿದಂಥವರು ಇವರ ಚಿಂತನೆಗಳನ್ನು, ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ನಾವು ಮುಗಿಸೋದಕ್ಕಾಗಿ, ಇವುಗಳ ಪ್ರಚಾರ ಮಾಡೋದಕ್ಕಾಗಿ ಸರ್ಕಾರ ಈ ಭಾಗದಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಕನಿಷ್ಠ ಈಗ ಒಂದೊಂದಾದರೂ ಪ್ರತಿಷ್ಠಾನಗಳನ್ನು ಕೊಟ್ಟು ಹಿಂದೆ ಆಗಿರತಕ್ಕಂಥ ಅನ್ಯಾಯವನ್ನು, ನಿರ್ಲಕ್ಷ್ಯವನ್ನು ಅದನ್ನು ಸಮಾನಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ನಾವು ಈ ಸದ್ಯ ಮಾಡಿಕೊಳ್ತಾ ಇದ್ದೇವೆ. ಕೊಪ್ಪಳದಿಂದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು, ಈ ಭಾಗದ ದೊಡ್ಡ ಸಾಹಿತಿಗಳು, ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಅವರ ಮಟ್ಟಕ್ಕೆ ಎತ್ತರದ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದಂಥವರು ಅಂಥವರು, ರಾಯಚೂರಿನಲ್ಲಿ ಶ್ರೀ ಶಾಂತರಸ್ ಅವರು, ಅವರು ಸಂಘಟಕರು ಮಾತ್ರವಲ್ಲ, ಸಾಹಿತ್ಯ ಮಾತ್ರವಲ್ಲ, ಸಾಹಿತಿಗಳನ್ನು ರೂಪಿಸಿದಂಥವರು ಅಂಥವ್ರ ಬಗ್ಗೆ ಮತ್ತು ನಮ್ಮ ಕಲಬುರಗಿಯಲ್ಲಿ ಬಂಡಾಯ ಮತ್ತು ದಲಿತ ಪರ ಹೋರಾಟಗಾರರಾದಂಥ ಡಾಕ್ಟರ್ ಚನ್ನಣ್ಣ ವಾಲಿಕಾರ್ ಅವರು ಇವರ 3 ಪ್ರತಿಷ್ಠಾನಗಳನ್ನು ಈ ವರ್ಷ ಕನಿಷ್ಠ ಆರಂಭ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಭಾಗದ ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು, ಮಾನ್ಯ ಸಚಿವರುಗಳು, ಮಾನ್ಯ ಸಂಸದರು ಈ ನಮ್ಮ ಬೇಡಿಕೆಗೆ ಬಲವನ್ನು ನೀಡಬೇಕು. ಮಾಧ್ಯಮದವರ ತಾವು ಸಹಿತ ಈ ಭಾಗಕ್ಕಾಗಿರುವ ಅನ್ಯಾಯದ ವಿರುದ್ಧ ದನಿ ಎತ್ತು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮಸ್ಕಾರ. ಅಷ್ಟೇ, ಸ್ವಲ್ಪ ಹೇಳ್ತೇನೆ. ಕರ್ನಾಟಕದಾದ್ಯಂತ ಒಟ್ಟು 21 ಪ್ರತಿಷ್ಠಾನಗಳು ಇದ್ದಾವೆ, ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರತಿಷ್ಠಾನವೂ ಇಲ್ಲ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಈ ಕಲ್ಯಾಣ ಕರ್ನಾಟಕದ ಭಾಗದ ವತಿಯಿಂದ ಗುಲ್ಬರ್ಗಾದಲ್ಲಿ ಡಾಕ್ಟರ್ ಚನ್ನಣ್ಣ ವಾಲಿಕಾರರ ಪ್ರತಿಷ್ಠಾನ ಹಾಗೂ ರಾಯಚೂರಿನಲ್ಲಿ ನಾಡೋಜ ಶಾಂತರಸರ ಪ್ರತಿಷ್ಠಾನವನ್ನು ಮೊದಲು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಭಾಗಕ್ಕೆ ಒಂದು ಪ್ರತಿಷ್ಠಾನವೂ ಇಲ್ಲ. ಈ ಪ್ರತಿಷ್ಠಾನ ಬರೋದ್ರಿಂದ ಒಂದಷ್ಟು ನಮಗೆ ಇಲ್ಲಿ ಸದಸ್ಯರು, ಅಧ್ಯಕ್ಷರು ನಮ್ಮ ಭಾಗದವರೇ ಆದ್ರಿಂದ ಇಲ್ಲಿ ಕೂಡ ನಮಗೆ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲಿ 14 ಅಕಾಡೆಮಿಗಳು ಇದ್ರೂ ಸಹ ಕೇವಲ 6 ಅಕಾಡೆಮಿಗಳು ಮಾತ್ರ ನಮ್ಮ ಇಡೀ ಕರ್ನಾಟಕದಾದ್ಯಂತದ ಸದಸ್ಯರು ಮತ್ತು
ಅಧ್ಯಕ್ಷರು ಒಳಗೊಂಡಿರುತ್ತೆ. ಉಳಿದ ಅಕಾಡೆಮಿಗಳು ಪ್ರದೇಶಕ್ಕೆ ಸಂಬಂಧಪಟ್ಟವು, ಕೊಂಕಣಿ, ತುಳು, ಕೊಡವ, ಬಯಲಾಟ ಮತ್ತು ಯಕ್ಷಗಾನ ಅಕಾಡೆಮಿಗಳು ಆ ಪ್ರದೇಶಕ್ಕೆ ಸಂಬಂಧಪಟ್ಟವುಗಳಾದ್ರಿಂದ ಅಲ್ಲಿ ಕೂಡ ಈ ಯಾವ ತುಳು, ಕೊಂಕಣಿ ಇವೆಲ್ಲ ಪ್ರದೇಶದವರು ಕೂಡ ಆ 6 ಅಕಾಡೆಮಿಗಳಲ್ಲಿ ಇರ್ತಾರೆ. ಅಲ್ಲೂ ಕೂಡ ನಮಗೆ ಪರಿಪೂರ್ಣವಾದ ಇದು ಅವಕಾಶಗಳು ಸಿಗ್ತಾ ಇಲ್ಲ. ಇಲ್ಲಿ ಪ್ರತಿಷ್ಠಾನದ ಮೂಲಕವಾದರೂ ನಮಗೆ ಈ ಭಾಗದ ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಇದನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈ ಮೊದಲಿಗೆ ನಾವು ಈ ಇಬ್ಬರ ಪ್ರತಿಷ್ಠಾನವನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಒಂದು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. This video presented by Inspire Global Group Institute. Learn to succeed. Institute offers a wide range of professional and technical courses. Currently offering 20% discounts. Visit for details and free career counseling at MG Road, Adarsh Nagar, Kalburgi.